ವೋಟರ್ ಐಡಿ ಕೇಸ್ನಲ್ಲಿ ಸರ್ಕಾರ ತನಿಖೆ ಮಾಡಿಸ್ತಿದೆ. ಚುನಾವಣಾ ಆಯೋಗ ಮತ್ತು ಸರ್ಕಾರದ ಉದ್ದೇಶ ಒಂದೇ, ಎಲ್ಲೂ ಅಕ್ರಮ ಆಗದಂತೆ ನೋಡಿಕೊಳ್ಳೋದು ನಮ್ಮ ಉದ್ದೇಶ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗುತ್ತೆ. ಚುನಾವಣಾ ಆಯೋಗ ತಪ್ಪು ಮಾಡಿದವರ ಮೇಲೆ ಕ್ರಮಕ್ಕೆ ಸೂಚಿಸಿದೆ, ಆದರೆ ಕೆಲಸವನ್ನು ಅದು ಮಾಡ್ತಾ ಇದೆ. ಒಂದು ಸರ್ಕಾರವಾಗಿ ನಾವು ತನಿಖೆ ಮಾಡಿಸ್ತಾ ಇದ್ದೇವೆ. ತಪ್ಪು ಮಾಡಿದವರು ಹೊರಬರಬೇಕು ಅನ್ನೋದೇ ಉದ್ದೇಶ. ಐಎಎಸ್ ಅಧಿಕಾರಿಗಳ ಸಸ್ಪೆಂಡ್ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಮುಕ್ತವಾದಂಥ ಒಂದು ತನಿಖೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ಯಾವುದಾದ್ರೂ ಒಂದು ಸಂಸ್ಥೆಯಾಗಲಿ ಕೆಲವು ಅಧಿಕಾರಿಗಳು ತಪ್ಪು ಮಾಡಿದರೆ ಅವುಗಳನ್ನು ಶಿಕ್ಷೆಗೆ ಒಳಪಡಿಸಬೇಕಂತಲೇ ತನಿಖೆಯನ್ನು ನಾವು ಆದೇಶ ಮಾಡಿರುವಂಥದ್ದು. ಈಗಾಗಲೇ ಹಲವಾರು ಜನರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ಅರೆಸ್ಟ್ ಮಾಡಿದ್ದೇವೆ. ಇನ್ನು ಅಧಿಕಾರಿಗಳು ಕೂಡ ವಿಚಾರಣೆ ನಡೆದಿದೆ. ಈಗ ಎಲೆಕ್ಷನ್ ಕಮಿಷನ್ನು ಮುಖ್ಯವಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಿರುವಂಥದ್ದು ಡಿಲೀಟ್ ಆದಂಥ ಪ್ರಕರಣಗಳನ್ನು ಮತ್ತೊಮ್ಮೆ ವೋಟರ್ಸ್ನ ಏನಂತಿರೋದು ಅಲ್ಲ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಅದು ಸ್ವಾಗತ ಮಾಡ್ತೇನೆ ನಾನು. ಯಾಕಂದರೆ ನಮ್ಮದೇನು ನಾವು ಸಂಪೂರ್ಣವಾಗಿ ಮುಕ್ತವಾಗಿ ಚುನಾವಣೆ ಆಗಬೇಕು, ನ್ಯಾಯಸಮ್ಮತವಾಗಿ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಯಾವುದಾದರೂ ಅನ್ಯಾಯವಾಗಿ ಡಿಲೀಟ್ ಆಗಿದ್ದರೆ ಅದನ್ನು ಪುನರ್ ಹಾಕಿ ಸರಿ ಮಾಡಿಸುವಂಥದ್ದು. ಇನ್ನೊಂದು, ಎರಡೆರಡು ಕಡೆ ಮೂರು ಕಡೆ ಹೋಟೆಲ್ ಇದ್ದರೆ ಅವುಗಳನ್ನು ತೆಗಿಬೇಕು. ಎರಡು ಕಾರ್ಯಗಳು ಆಗಬೇಕನ್ನುವಂಥ ಉದ್ದೇಶ ಚುನಾವಣೆ ಆಯೋಗದ್ದು ಇದೆ, ಸರ್ಕಾರದ್ದು ಇದೆ. ಹೀಗಾಗಿ ಪ್ರಿಲಿಮಿನರಿ ದೃಷ್ಟಿಯಿಂದ ಕೆಲವು ಕ್ರಮಗಳನ್ನು ತಗೊಂಡಿದ್ದಾರೆ, ಕೆಲವು ಅಧಿಕಾರಿಗಳನ್ನು ಕೂಡ ಹಾಕಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಮುಕ್ತವಾದಂಥ ಒಂದು ತನಿಖೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ಯಾವುದಾದ್ರೂ ಒಂದು ಸಂಸ್ಥೆಯಾಗಲಿ ಕೆಲವು ಅಧಿಕಾರಿಗಳು ತಪ್ಪು ಮಾಡಿದರೆ ಅವುಗಳನ್ನು ಶಿಕ್ಷೆಗೆ ಒಳಪಡಿಸಬೇಕಂತಲೇ ತನಿಖೆಯನ್ನು ನಾವು ಆದೇಶ ಮಾಡಿರುವಂಥದ್ದು. ಈಗಾಗಲೇ ಹಲವಾರು ಜನರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ಅರೆಸ್ಟ್ ಮಾಡಿದ್ದೇವೆ. ಇನ್ನು ಅಧಿಕಾರಿಗಳು ಕೂಡ ವಿಚಾರಣೆ ನಡೆದಿದೆ. ಈಗ ಎಲೆಕ್ಷನ್ ಕಮಿಷನ್ನು ಮುಖ್ಯವಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಿರುವಂಥದ್ದು ಡಿಲೀಟ್ ಆದಂಥ ಪ್ರಕರಣಗಳನ್ನು ಮತ್ತೊಮ್ಮೆ ವೋಟರ್ಸ್ನ ಏನಂತಿರೋದು ಅಲ್ಲ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಅದು ಸ್ವಾಗತ ಮಾಡ್ತೇನೆ ನಾನು. ಯಾಕಂದರೆ ನಮ್ಮದೇನು ನಾವು ಸಂಪೂರ್ಣವಾಗಿ ಮುಕ್ತವಾಗಿ ಚುನಾವಣೆ ಆಗಬೇಕು, ನ್ಯಾಯಸಮ್ಮತವಾಗಿ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಯಾವುದಾದರೂ ಅನ್ಯಾಯವಾಗಿ ಡಿಲೀಟ್ ಆಗಿದ್ದರೆ ಅದನ್ನು ಪುನರ್ ಹಾಕಿ ಸರಿ ಮಾಡಿಸುವಂಥದ್ದು. ಇನ್ನೊಂದು, ಎರಡೆರಡು ಕಡೆ ಮೂರು ಕಡೆ ಹೋಟೆಲ್ ಇದ್ದರೆ ಅವುಗಳನ್ನು ತೆಗಿಬೇಕು. ಎರಡು ಕಾರ್ಯಗಳು ಆಗಬೇಕನ್ನುವಂಥ ಉದ್ದೇಶ ಚುನಾವಣೆ ಆಯೋಗದ್ದು ಇದೆ, ಸರ್ಕಾರದ್ದು ಇದೆ. ಹೀಗಾಗಿ ಪ್ರಿಲಿಮಿನರಿ ದೃಷ್ಟಿಯಿಂದ ಕೆಲವು ಕ್ರಮಗಳನ್ನು ತಗೊಂಡಿದ್ದಾರೆ, ಕೆಲವು ಅಧಿಕಾರಿಗಳನ್ನು ಕೂಡ ಹಾಕಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ.